ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತೊಂದು ದಿಢೀರಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ತೋರಿಸ್ಕೊಡ್ತಾ ಇರೋದು ಇನ್ಸ್ಟೆಂಟಾಗಿ ಯಾವ ಥರ ಅಕ್ಕಿ ಪಡ್ಡುನ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಪಡ್ಡುಗೆ ಯಾವುದೇ ರೀತಿಯಾದಂಥ ಬೇಳೆಕಾಳುಗಳ ಅವಶ್ಯಕತೆ ಇಲ್ಲ, ಹಾಗೆ ಇನ್ಸ್ಟೆಂಟ್ ಅಂದ ತಕ್ಷಣ ಮೊಸರನ್ನ ಕೂಡ ನಾನು ಬಳಸ್ತಾ ಇಲ್ಲ, ಹಾಗೇ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ರೆಸಿಪಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲೈಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯಾರಿಗೆಲ್ಲ ಈ ಅಕ್ಕಿ ಪಡ್ಡು ಇಷ್ಟ ಆಯ್ತು ನೋಡಿ, ಅವ್ರು ಈಗಲೇ ಲೈಕ್ ಮಾಡಿ, ಇದನ್ನ ಪ್ರಯತ್ನ ಪಟ್ಟು ಇದು ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಪ್ಪದೇ ತಿಳಿಸಿ. ಹಾಗಿದ್ರೆ ಬನ್ನಿ ಇವತ್ತಿನ ಈ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ತರಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಕಪ್ ಅಂತಂದರೆ 250 ಗ್ರಾಮಷ್ಟು ಅಕ್ಕಿ ತರಿನ ತೊಗೊಂಡಿದ್ದೀನಿ. ಅಕ್ಕಿ ತರಿ ಡೈರೆಕ್ಟಾಗಿ ಶಾಪಲ್ಲಿನೇ ಸಿಗುತ್ತೆ ಇವಾಗ. ಇದಕ್ಕೀಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ತೀನಿ. ಇದರಲ್ಲಿ ಧೂಳೆಲ್ಲನೂ ಇರುತ್ತೆ, ಹಾಗಾಗಿ ಒಂದು 2-3 ಸತಿ ನಾವು ಈ ತರಿನ ತೊಳ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಇವಾಗ ತೊಳ್ಕೊಂಡಿದ್ದಾಯಿತು, ಇದಕ್ಕೆ ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ತರಿ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಕುದಿತಾ ಇರುವಂಥ ನೀರನ್ನೇ ಹಾಕ್ಕೊಳ್ಬೇಕಾಗತ್ತೆ. ಇನ್ನೊಂದು ಪಾತ್ರೆಯಲ್ಲಿ 1/4 ಕಪ್ನಷ್ಟು ಅವಲಕ್ಕಿನ ಹಾಕ್ಕೊಂಡು ನೆನೆ ಹಾಕಬೇಕಾಗತ್ತೆ. ಇಲ್ಲಿ ನಾನು ದಪ್ಪನ ಅವಲಕ್ಕಿನ ತೊಗೊಂಡಿದ್ದೀನಿ, ನೀವು ಮೀಡಿಯಂ ಅವಲಕ್ಕಿ, ತೆಳ್ಳನ ಅವಲಕ್ಕಿ ಯಾವುದಾದ್ರೂ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ಈಗ ಫಸ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ತೀನಿ. ಅವಲಕ್ಕಿಯಲ್ಲೂ ಧೂಳೆಲ್ಲನೂ ಇರುತ್ತೆ. ತೊಳ್ಕೊಂಡಿರೋಂಥ ಅವಲಕ್ಕಿಗೆ ನೀರು ಹಾಕ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಈಗ ಎರಡೂ 10 ನಿಮಿಷಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಈಗ ಎರಡೂ ಚೆನ್ನಾಗಿ ನೆಂದಿದೆ. 10 ನಿಮಿಷ ನೆನೆಸಿದ ನಂತರ ಅಕ್ಕಿ ತರಿ ನೆನೆಯೋದಕ್ಕೆ ನೀರು ಹಾಕಿದ್ವಲ್ಲ, ಆ ನೀರನ್ನೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಬೇಕಾಗತ್ತೆ. ರುಬ್ಬುವಾಗ ನೀರನ್ನ ಸೇರಿಸ್ಕೊಳ್ಳಾರ್ದೇ ರುಬ್ಕೊಳ್ಬೇಕಾಗತ್ತೆ. ಇದು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಹೇಳಿ. ರುಬ್ಕೊಂಡಿರುವಂಥ ಅಕ್ಕಿ ತರಿನ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ರುಬ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟ್ ಅವಲಕ್ಕಿನ ರುಬ್ಕೊಳ್ಬೇಕಾಗತ್ತೆ. ಈಗ ನೆನೆಸಿರುವಂಥ ಅವಲಕ್ಕಿನ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಿನ ಅಳತೆಯಲ್ಲಿ ಅವಲಕ್ಕಿನ ತೊಗೊಂಡಿದ್ವಿ ನೋಡಿ, ಅದೇ ಕಪ್ಪಿನ ಅಳತೆಯಲ್ಲಿನೇ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ. ಇವೆರಡನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಈಗ ಇವೆರಡನ್ನು ರುಬ್ಕೊಂಡಿದ್ದಾಯಿತು. ಇದನ್ನು ಚೆನ್ನಾಗಿ ನೈಸಾಗಿ ಆಗಬೇಕು ನಮಗೆ ಹಿಟ್ಟು. ನೋಡಿ, ತೋರಿಸ್ತಾ ಇದ್ದೀನಿ. ಅವಲಕ್ಕಿನ ರುಬ್ಕೊಳ್ಳುವಾಗ ಗಟ್ಟಿಯಾಯ್ತಂದರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಬೋದು. ಮುಂಚೆನೆ ರುಬ್ಬಿಟ್ಕೊಂಡಿರುವಂಥ ಅಕ್ಕಿ ತರಿ ಹಿಟ್ಟಿಗೆ ಈ ಅವಲಕ್ಕಿ ಹಾಗೆ ಅಕ್ಕಿ ಹಿಟ್ಟನ್ನ ರುಬ್ಕೊಂಡಿರುವಂಥ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟಿಗೆ ಸೇರಿಸೋದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೋತಂಬರಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಇಷ್ಟ ಆಯಿತು ಅಂತಂದರೆ ಕ್ಯಾರೆಟ್ನ ಕೂಡ ತುರಿದ್ಬಿಟ್ಟು ಹಾಕ್ಕೊಳ್ಬೋದು. ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ನಾನು ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಡೈರೆಕ್ಟಾಗಿ ಸೇರಿಸ್ಕೊಂಡು ಕೂಡ ಪಡ್ಡು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಆಯಿಲಲ್ಲಿ ಈ ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲನೂ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ಯಾವ ಥರ ಮಾಡಿಕೊಂಡ್ರೂ ರುಚಿ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಎಲ್ಲನೂ ಕಲಿಸ್ಕೊಂಡಿದ್ದಾಯಿತು. ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಇದೇನಾದರೂ ಗಟ್ಟಿ ಅನ್ನಿಸ್ತು ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪಡ್ಡುವಿನ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ 1/4 ಟೀಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಒಂದು ಹೆಚ್ಚಿನ ಪ್ಲಫಿನೆಸ್ ಬರುತ್ತೆ ಪಡ್ಡುಗೆ. ಇದು ನಿಮಗೆ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಅಡುಗೆ ಸೋಡಾ ಬದಲಾಗಿ ನೀವು ಏನೂ ಹಾಕ್ಕೊಳ್ಬೋದು, ಅಥವಾ ಬೇಕಿಂಗ್ ಪೌಡರ್ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬಹುದು. ಹಿಟ್ಟು ರೆಡಿಯಾಗಿದೆ. ಆಗಲೇ ನಾನು ಪಡ್ಡು ಹಂಚನ ಕಾಯೋದು ಕೂಡ ಇಟ್ಕೊಂಡಿದ್ದೀನಿ. ಕಾದ ನಂತರ 1/4 ಸ್ಪೂನಷ್ಟು ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಪಡ್ಡುನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಪಡ್ಡುನ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಮೇಲೆಲ್ಲ ಒತ್ತೋದಂಗಾಗುತ್ತೆ, ಅದರ ಒಳಗಡೆ ಇನ್ನೂ ಬೆಂದೇ ಇರೋದಿಲ್ಲ. ಹಾಕಿದ ನಂತರ ಒಂದು ಲಿಡ್ನ ಮುಚ್ಚಿಡಿ, ಅಂದರೆ ಚೆನ್ನಾಗಿ ಬೇಯುತ್ತೆ ಹವೆಯಲ್ಲಿ. ಈಗ ನೋಡಿ, ಇದಾಗಿದೆ. ನಾನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಪಡ್ಡುವಿನ ಬಣ್ಣನೇ ಬೇರೆ ಥರ ಆಗುತ್ತೆ, ನಾರ್ಮಲ್ ಪಡ್ಡು ಥರ ಆಗೋದಿಲ್ಲ. ಈಗ ಇದು ಒಂದು ಸೈಡ್ ಬೆಂದಿದೆ, ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮತ್ತೆ ಮೇಲ್ಗಡೆ ಎಣ್ಣೆ ಹಾಕುವಂಥ ಅವಶ್ಯಕತೆ ಏನಿರೋದಿಲ್ಲ. ನೋಡಿ, ಇವಾಗ ಎರಡೂ ಸೈಡು ಚೆನ್ನಾಗಿ ಬೆಂದಿದೆ. ಇದನ್ನು ತಗೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ತರಿನ ಬಳಸ್ಕೊಂಡು ಬೇರೆ ಬೇರೆ ರೆಸಿಪೀಸ್ನ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇವತ್ತು ನಾನು ತೋರಿಸಿರುವಂಥ ಅಳತೆಯಲ್ಲಿ ನೀವೇನಾದರೂ ಪಡ್ಡನ್ನ ರೆಡಿ ಮಾಡಿಕೊಂಡ್ರೆ ಅದು 3 ಟಿಫನ್ಗೆ ಆಗುತ್ತೆ. ಈಗ ಇನ್ನೊಂದು ಡಬ್ಬಿನೂ ಹಾಕ್ಕೊಳ್ತಾ ಇದ್ದೀನಿ.
ಸೊ ಆಹಾರ ಪ್ರಿಯರೇ, ನೋಡಿದ್ರಲ್ಲ ಇವತ್ತಿನ ಇನ್ಸ್ಟೆಂಟ್ ಅಕ್ಕಿ ಪಡ್ಡನ್ನ ಯಾವ ಥರ ರೆಡಿ ಮಾಡ್ಕೊಳ್ಬೋದು ಅಂತ ಹೇಳಿ. ಇವತ್ತಿನ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.